ನೀವು ಬೀದಿಯಲ್ಲಿ ಹೋಗುವಾಗ ತುಂಬಾ ಹುಷಾರಾಗಿ ಹೋಗಬೇಕು. ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಲ್ಲಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಂಬಾಕು ಸೇವನೆ ಹಾಗೂ ಮದ್ಯ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯಕ್ಕಾಗಿ ಸೈಕಲ್ ಘೋಷಣೆಯಡಿ ನಡೆದ ಸೈಕಲ್ ಜಾಥಾಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ ಎಸ್ ಮಹೇಶ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಪಿವಿ ರಮೇಶ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಹೇಶ್ ಕುಮಾರ್, ಯುವಕರು ದುರಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು, ಸೈಕಲ್ ಓಡಿಸುವುದನ್ನು ದಿನನಿತ್ಯದ ಅಭ್ಯಾಸ ಮಾಡಿಕೊಳ್ಳಬೇಕೆಂದರು. ವಿಶ್ವ ಬೈಸಿಕಲ್ ದಿನಾಚರಣೆ ಅಂಗವಾಗಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವರ ವತಿಯಿಂದ ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯಿಂದ ಸಿಬ್ಬಂದಿಯವರು ಪ್ಲಸ್ ಶಾಲಾ ಮಕ್ಕಳಿಗೆ ಸೈಕಲ್ ಜಾಥಾ ಮೂಲಕ ಒಂದು ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂತ ಕಾರ್ಯಕ್ರಮ. ಏನಂದ್ರೆ ಈಗ ಎಲ್ಲರೂ ಅವರ ಬಿಜಿ ಶೆಡ್ಯೂಲ್ ಅಲ್ಲಿ ವ್ಯಾಯಾಮ ಸಣ್ಣಪುಟ ಕೈ ಆಗತಕ್ಕಂತ ಸಣ್ಣಪುಟ ವ್ಯಾಯಾಮಗಳು ಮಾಡಕ್ಕೆ ಕೂಡ ಮರೆತು ಬಿಟ್ಟಿದ್ದಾರೆ. ಈಗ ನಾವು ಸುಮಾರು ಜನಕ್ಕೆ ಎಲ್ಲರಿಗೂ ಸೈಕಲ್ ತುಳಿಯುವಂಥ ಅಭ್ಯಾಸ ಇದೆ, ಬಟ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಬಿಜಿ ಇದರಲ್ಲಿ. ಸಣ್ಣ ಒಂದು ಸೈಕಲ್ ತೊಗೊಂಡು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಸೈಕಲ್ನ ಒಂದು ದಿನಕ್ಕೆ ಒಂದು 10-15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಸೈಕಲ್ ತುಳಿಯೋದ್ರಿಂದ ಎಷ್ಟೋ ದೇಹಕ್ಕೆ ಒಂದು ದಂಡನೆ ಆದಂಗೆ ಆಗುತ್ತೆ. ಅದರಿಂದ ವ್ಯಾಯಾಮ ಆಗಿ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥ ಅವಕಾಶಗಳಿದೆ. ಈ ಅರಿವನ್ನು ಜನಕ್ಕೆ ಮೂಡಿಸ್ತೀವಿ. ಈ ವೇಳೆ ಡಾಕ್ಟರ್ ಪಿವಿ ರಮೇಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್, ಜಿಲ್ಲಾಸ್ಪತ್ರೆಯ ವೈದ್ಯರು ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.